ವೆಲ್ಕಮ್ ಟು ಸಿ ಆರ್ ಸೆಂಟರ್ ಸಿ ಎಸ್ ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡದಕ್ಕೋಸ್ಕರ ನಮ್ಮ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತು ನಾವು ನೋಡೋಣ ಅಲ್ಲಿ ನಾವು ಗೂಗಲ್ ಡಾಕ್ಸ್ ಗೂಗಲ್ ಡಾಕ್ಯುಮೆಂಟ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ನೀವಿಲ್ಲಿ ನೋಡಬಹುದು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ನಾನಿಲ್ಲಿ ಓಪನ್ ಮಾಡಿದ್ದೀನಿ ನಾವಿಲ್ಲಿ ಇಮೇಲ್ ಲಾಗಿನ್ ಮಾಡಿದಾಗ ನಮ್ಗೆ ಆಪ್ಷನ್ ಸಿಗುತ್ತೆ ಗೂಗಲ್ ಆಪ್ಸ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಆಪ್ಸ್ ನಮ್ಗೆ ಇಲ್ಲಿ ಬರುತ್ತೆ ಸ್ಕ್ರೋಲ್ ಡೌನ್ ಮಾಡೋಣ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಗೂಗಲ್ ಡಾಕ್ಸ್ ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ಗೂಗಲ್ ಡಾಕ್ಸ್ ನಮ್ಗೆ ಓಪನ್ ಆಗುತ್ತೆ ನಾವಿಲ್ಲಿ ಎಂ ಎಸ್ ವರ್ಡ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಗೂಗಲ್ ಡಾಕ್ಸ್ ಅಲ್ಲೂ ಸಹ ವರ್ಕ್ ಮಾಡಬಹುದು ಇಲ್ಲಿ ನೀವು ನೋಡಬಹುದು ಹಲವಾರು ಟೆಂಪ್ಲೇಟ್ಸ್ ಸಹ ಸಿಗುತ್ತೆ ಯಾವುದೇ ರೆಡಿಮೇಡ್ ಟೆಂಪ್ಲೇಟ್ಸ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು ಟೆಂಪ್ಲೇಟ್ ಗ್ಯಾಲರಿ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಹಲವಾರು ರೀತಿಯ ಟೆಂಪ್ಲೇಟ್ಸ್ ನಮ್ಗೆ ಸಿಗುತ್ತೆ ರೆಸ್ಯೂಮ್ ಟೆಂಪ್ಲೇಟ್ಸ್ ನೀವು ಇಲ್ಲಿ ನೋಡಬಹುದು ನಂತರ ಲೆಟರ್ ಹೆಡ್ ಟೆಂಪ್ಲೇಟ್ಸ್ ನಾವಿಲ್ಲಿ ಎಂ ಎಸ್ ವರ್ಡ್ ಅಲ್ಲಿ ಯಾವುದೇ ಲೆಟರ್ ಹೆಡ್ ಅನ್ನ ಮಾಡಬೇಕು ಫಾರ್ಮೆಟ್ ಯಾವ ರೀತಿಯಾಗಿ ಮಾಡಬೇಕು ನಮ್ಗೆ ಇಲ್ಲಿ ಗೊತ್ತಾಗಿಲ್ಲ ಅಂದಾಗ ಗೂಗಲ್ ಡಾಕ್ಸ್ ಅಲ್ಲಿ ಇರುವಂತಹ ಲೆಟರ್ ಹೆಡ್ ಫಾರ್ಮೆಟ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಅಥವಾ ಎಂ ಎಸ್ ವರ್ಡ್ ಅಲ್ಲೂ ಸಹ ಟೆಂಪ್ಲೇಟ್ಸ್ ಗಳು ಬರುತ್ತೆ ಆ ಟೆಂಪ್ಲೇಟ್ಸ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು ನಂತರ ಪರ್ಸನಲ್ ಇನ್ಫಾರ್ಮೇಶನ್ ಗೋಸ್ಕರ ಅಥವಾ ವರ್ಕ್ ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಟೆಂಪ್ಲೇಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಯಾವ ಟೆಂಪ್ಲೇಟ್ಸ್ ಬೇಕು ನಾವಿಲ್ಲಿಂದ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾವು ಯಾವುದೇ ಟೆಂಪ್ಲೇಟ್ಸ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಯಾವ ಟೆಂಪ್ಲೇಟ್ ಬೇಕು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಟೆಂಪ್ಲೇಟ್ ಇಲ್ಲಿ ಇನ್ಸರ್ಟ್ ಆಗಿದೆ ನಂತರ ಇಲ್ಲಿರುವಂತಹ ಡೀಟೇಲ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಕಂಪನಿಯ ಲೋಗೋ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ಕಂಪನಿಯ ನೇಮ್ ಕಂಪನಿಯ ಅಡ್ರೆಸ್ ಯಾರಿಗೆ ನಾವು ಲೆಟರ್ ಅನ್ನ ಕಳಿಸ್ತಾ ಇದ್ದೀವಿ ಅವರ ಅಡ್ರೆಸ್ ಡೀಟೇಲ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ರೆಡಿಮೇಡ್ ಟೆಂಪ್ಲೇಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಯಾವುದೇ ಚೇಂಜಸ್ ನಾವಿಲ್ಲಿ ಇಲ್ಲಿ ಮಾಡ್ಕೋಬಹುದು ನಂತರ ನ್ಯೂ ಟ್ಯಾಬ್ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಆಪ್ಸ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಗೂಗಲ್ ಡ್ರೈವ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಗೂಗಲ್ ಡ್ರೈವ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ನಂತರ ಗೂಗಲ್ ಶೀಟ್ಸ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತ ನಾವಿಲ್ಲಿ ನೋಡಿದೀವಿ ಅದೇ ರೀತಿಯಾಗಿ ನಾವಿಲ್ಲಿ ಮೈ ಡ್ರೈವ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಗೂಗಲ್ ಡಾಕ್ಸ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಬ್ಲಾಂಕ್ ಡಾಕ್ಯುಮೆಂಟ್ ಅಥವಾ ಫ್ರಮ್ ಎ ಟೆಂಪ್ಲೇಟ್ ಯಾವ ಆಪ್ಷನ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ಬ್ಲಾಂಕ್ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಬ್ಲಾಂಕ್ ಡಾಕ್ಯುಮೆಂಟ್ ಇಲ್ಲಿ ಇನ್ಸರ್ಟ್ ಆಗಿದೆ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಮೂರು ಪ್ಯಾರಾಗಳನ್ನ ಟೈಪ್ ಮಾಡಿದ್ದೀನಿ ಇಲ್ಲಿ ನಾವು ಈ ಗೆ ಎಫೆಕ್ಟ್ ಅನ್ನ ಕೊಡಬೇಕಾಗಿದೆ ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಫಾಂಡ್ಸ್ ಹಲವಾರು ರೀತಿಯ ಫಾಂಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಯಾವ ಫಾಂಟ್ ಬೇಕು ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ಫಾಂಟ್ ಬೇಕು ನೀವು ಇಲ್ಲಿ ತಗೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಫಾಂಟ್ ಡಿಸೈನ್ ಇಲ್ಲಿ ಚೇಂಜ್ ಆಗಿದೆ ನಂತರ ಫಾಂಟ್ ಸೈಜ್ ನಾವಿಲ್ಲಿಂದ ಇನ್ಕ್ರೀಸ್ ಮಾಡ್ಕೋಬಹುದು ನಂತರ ಫಾಂಟ್ ನಾವಿಲ್ಲಿ ತಗೊಳ್ಳೋಣ ಮೋರ್ ಫಾಂಟ್ಸ್ ಆಪ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ರೀತಿಯ ಫಾಂಟ್ಸ್ ನಮ್ಗೆ ಸಿಗುತ್ತೆ ಯಾವ ಫಾಂಟ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಅಥವಾ ನೀವು ಇಲ್ಲಿ ನೋಡಬಹುದು ಸ್ಕ್ರಿಪ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಲಾಂಗ್ವೇಜ್ ಸ್ಕ್ರಿಪ್ಟ್ ಸಹ ಇಲ್ಲಿ ಸಿಗುತ್ತೆ ನಾವಿಲ್ಲಿಂದ ಸಹ ಯಾವುದೇ ಲಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೋಬಹುದು ಕನ್ನಡ ಕನ್ನಡ ಫಾಂಟ್ಸ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ಯಾವ ಫಾಂಟ್ ಬೇಕು ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು ನಂತರ ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದು ಫಾಂಟ್ ಇಲ್ಲಿ ಚೇಂಜ್ ಆಗಿದೆ ನಂತರ ಬೋಲ್ಡ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಇಲ್ಲಿ ನಮ್ಗೆ ಆಪ್ಷನ್ ಸಿಗುತ್ತೆ ಅಥವಾ ಶಾರ್ಟ್ ಕಟ್ ಕೀ ಸೇಮ್ ಇಲ್ಲೂ ಸಹ ಯೂಸ್ ಆಗುತ್ತೆ ಎಂ ಎಸ್ ವರ್ಡ್ ಎಕ್ಸ್ ಎಲ್ ಪವರ್ ಪಾಯಿಂಟ್ ನಾವು ಯಾವ ರೀತಿಯಾದ ಶಾರ್ಟ್ ಕಟ್ ಕೀಸ್ ಅನ್ನು ಯೂಸ್ ಮಾಡ್ತೀವಿ ಸೇಮ್ ಅದೇ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಗೂಗಲ್ ಡಾಕ್ಸ್ ಗೂಗಲ್ ಶೀಟ್ಸ್ ಗೂಗಲ್ ಪ್ರೆಸೆಂಟೇಶನ್ ಅಲ್ಲೂ ಸಹ ಸೇಮ್ ಯೂಸ್ ಆಗುತ್ತೆ ಕಂಟ್ರೋಲ್ ಬಿ ಫರ್ ಬೋಲ್ಡ್ ಬೋಲ್ಡನ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕಂಟ್ರೋಲ್ ಬಿ ಶಾರ್ಟ್ ಕಟ್ ಕೀ ಅನ್ನು ಯೂಸ್ ಮಾಡಬೇಕಾಗುತ್ತೆ ನಂತರ ಇಟಾಲಿಕ್ ನಂತರ ಅಂಡರ್ಲೈನ್ ಎಫೆಕ್ಟ್ ನಂತರ ಟೆಕ್ಸ್ಟ್ ಕಲರ್ ಯಾವ ಕಲರ್ ಟೆಕ್ಸ್ಟ್ ನಮ್ಗೆ ಬೇಕಾಗಿದೆ ನಾವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು ನಂತರ ಹೈಲೈಟ್ ಕಲರ್ ಯಾವ ಕಲರ್ ಇಂದ ನಾವಿಲ್ಲಿ ಹೈಲೈಟ್ ಮಾಡಬೇಕು ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಸೆಲೆಕ್ಟ್ ಕಂಟ್ರೋಲ್ ಎ ಫರ್ ಸೆಲೆಕ್ಟ್ ಆಲ್ ನಂತರ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಅಲೈನ್ಮೆಂಟ್ ಲೆಫ್ಟ್ ಅಲೈನ್ ಸೆಂಟರ್ ಅಲೈನ್ ರೈಟ್ ಅಲೈನ್ ಅಥವಾ ಜಸ್ಟಿಫೈ ಯಾವ ರೀತಿಯಾದ ಅಲೈನ್ಮೆಂಟ್ ಆಪ್ಷನ್ ಇಲ್ಲಿ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು ಈ ಪ್ಯಾರ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹೈಲೈಟ್ ಕಲರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಟೆಕ್ಸ್ಟ್ ಕಲರ್ ನಾನಿಲ್ಲಿ ಬ್ಲಾಕ್ ಕಲರ್ ಅನ್ನ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಸಿಗುತ್ತೆ ಲೈನ್ ಸ್ಪೇಸಿಂಗ್ ಆಪ್ಷನ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸಿಂಗಲ್ ಸ್ಪೇಸಿಂಗ್ ಒನ್ ಪಾಯಿಂಟ್ ಒನ್ ಫೈವ್ ಒನ್ ಪಾಯಿಂಟ್ ಫೈವ್ ಡಬಲ್ ಸ್ಪೇಸಿಂಗ್ ಎಷ್ಟು ಲೈನ್ ಸ್ಪೇಸಿಂಗ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು ನಂತರ ಸೆಲೆಕ್ಟ್ ನಂತರ ಬುಲೆಟ್ಸ್ ಅಂಡ್ ನಂಬರಿಂಗ್ ಆಪ್ಷನ್ ನಮ್ಗೆ ಸಿಗುತ್ತೆ ಯಾವ ಬುಲೆಟ್ಸ್ ಅಂಡ್ ನಂಬರಿಂಗ್ ಬೇಕು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ಯಾವ ಬುಲೆಟ್ ಅಂಡ್ ನಂಬರಿಂಗ್ ಎಫೆಕ್ಟ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ನಾವಿಲ್ಲಿ ಇಲ್ಲಿ ಗೂಗಲ್ ಶೀಟ್ ಅಥವಾ ಗೂಗಲ್ ಡಾಕ್ಯುಮೆಂಟ್ ಗೂಗಲ್ ಪ್ರೆಸೆಂಟೇಶನ್ ಅಲ್ಲಿ ನಾವಿಲ್ಲಿ ಯಾವುದೇ ವರ್ಕ್ ಅನ್ನ ಮಾಡ್ತಾ ಇದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ ನಾವಿಲ್ಲಿ ಸೇವ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಂಬರಿಂಗ್ ಲೀಸ್ಟ್ ಸಹ ಇಲ್ಲಿ ಸಿಗುತ್ತೆ ರೋಮನ್ ಲೆಟರ್ಸ್ ನಮ್ಗೆ ಇಲ್ಲಿ ಬೇಕಾಗಿದೆ ನಂಬರ್ಸ್ ನಮ್ಗೆ ಬೇಕಾಗಿದೆ ಅಥವಾ ಎ ಬಿ ಸಿ ಡಿ ನಮ್ಗೆ ಇಲ್ಲಿ ಬೇಕಾಗಿದೆ ಈ ರೀತಿಯಾಗಿ ಸಹ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ನೀವು ಇಲ್ಲಿ ನೋಡಬಹುದು ಆಡ್ ಕಮೆಂಟ್ ಆಡ್ ಇಮೋಜಿ ಆಪ್ಷನ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ ಆಡ್ ಇಮೋಜಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಹಲವಾರು ಇಮೋಜಿಸ್ ಸಹ ನಮ್ಗೆಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾದ ಇಮೋಜಿ ನಿಮ್ಗೆ ಇಲ್ಲಿ ಬೇಕಾಗಿದೆ ನೀವು ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಸಹ ಇನ್ಸರ್ಟ್ ಮಾಡ್ಕೋಬಹುದು ಅಥವಾ ನೀವು ಇಲ್ಲಿಂದ ಸರ್ಚ್ ಸಹ ಮಾಡಬಹುದು ಹಲವಾರು ರೀತಿಯ ಇಮೋಜಿಸ್ ನಮ್ಗೆಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ನೀವು ಇಲ್ಲಿ ನೋಡಬಹುದು ಫ್ಲಾಗ್ಸ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಇಂಡಿಯನ್ ಫ್ಲಾಗ್ ಸಹ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಯಾವುದೇ ಇಮೋಜಿ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಆಡ್ ಕಮೆಂಟ್ ಆಪ್ಷನ್ ನಮ್ಗೆಲ್ಲೇ ಸಿಗುತ್ತೆ ಕಮೆಂಟ್ ಸಹ ನಾವಿಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ನಂತರ ಕ್ಯಾನ್ಸಲ್ ಮಾಡೋಣ ನಂತರ ಇನ್ಸರ್ಟ್ ಇಮೇಜ್ ಆಪ್ಷನ್ ನಮ್ಗೆಲ್ಲೇ ಸಿಗುತ್ತೆ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ನಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ ಇಮೇಜ್ ಇದ್ದಾಗ ನಾವಿಲ್ಲಿ ಇಮೇಜ್ ಅನ್ನ ಅಪ್ಲೋಡ್ ಮಾಡಬೇಕು ಅಂದಾಗ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಆಪ್ಷನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಸೆಲೆಕ್ಟ್ ಇಮೇಜ್ ಓಪನ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇಮೇಜ್ ಯಾವ ರೀತಿಯಾಗಿ ಓಪನ್ ಆಗಿದೆ ಅಂತ ಈ ರೀತಿಯಾಗಿ ನಾವು ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಇಮೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ಅಥವಾ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಸರ್ಚ್ ದ ವೆಬ್ ಗೂಗಲ್ ಬ್ರೌಸರ್ ಇಲ್ಲಿ ಓಪನ್ ಆಗುತ್ತೆ ಯಾವುದೇ ಇಮೇಜ್ ಅನ್ನ ನಾವಿಲ್ಲಿ ಸರ್ಚ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಸರ್ಚ್ ಮಾಡಿ ಇಮೇಜ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು ನಂತರ ಫ್ರಮ್ ಡ್ರೈವ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೀನಿ ಯಾವುದೇ ಇಮೇಜ್ ಅನ್ನ ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲೂ ಸಹ ಸೇವ್ ಮಾಡ್ಕೋಬಹುದು ನೀವು ಯಾವುದೇ ಇಮೇಜ್ ಅನ್ನ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಡ್ರೈವ್ ಇಂದ ಸಹ ನೀವು ಇಲ್ಲಿ ಓಪನ್ ಮಾಡ್ಕೋಬಹುದು ನಂತರ ಗೂಗಲ್ ಫೋಟೋಸ್ ಗೂಗಲ್ ಫೋಟೋಸ್ ಅಲ್ಲಿ ಸಹ ಯಾವುದೇ ಫೋಟೋ ಇದ್ದಾಗ ನಾವು ಅಲ್ಲಿಂದ ಸಹ ಫೋಟೋ ತಗೋಬಹುದು ಅಥವಾ ಬೈ ಯು ಆರ್ ಎಲ್ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಇಮೇಜ್ ಯು ಆರ್ ಎಲ್ ಅನ್ನು ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಆ ಯು ಆರ್ ಎಲ್ ಇಂದ ಸಹ ನಾವಿಲ್ಲಿ ಫೋಟೋವನ್ನು ಇನ್ಸರ್ಟ್ ಮಾಡ್ಕೋಬಹುದು ಅಥವಾ ಕ್ಯಾಮರಾ ನಮ್ಮ ಕಂಪ್ಯೂಟರ್ಗೆ ಇಲ್ಲಿ ಕ್ಯಾಮರಾ ಕನೆಕ್ಟ್ ಆಗಿದ್ದಾಗ ಕ್ಯಾಮರಾ ಇಂದ ಸಹ ನಾವಿಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿ ಇನ್ಸರ್ಟ್ ಮಾಡ್ಕೋಬಹುದು ನಂತರ ಟೆಕ್ಸ್ಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಹೆಡಿಂಗ್ ಸ್ಟೈಲ್ಸ್ ಇಲ್ಲಿ ಸಿಗುತ್ತೆ ನಾರ್ಮಲ್ ಟೆಕ್ಸ್ಟ್ ಅಥವಾ ಟೈಟಲ್ ಹೆಡ್ಡಿಂಗ್ ಒನ್ ನೀವು ಇಲ್ಲಿ ನೋಡಬಹುದು ಯಾವ ಸ್ಟೈಲ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಚೇಂಜ್ ಆಗಿದೆ ಫಾಂಟ್ ಇಲ್ಲಿ ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಇಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ ಸೀದಾ ಡಾಕ್ಯುಮೆಂಟ್ ಸ್ಟೇಟಸ್ ಆಲ್ರೆಡಿ ಸೇವ್ಡ್ ಸೇವ್ ಆಗಿರುತ್ತೆ ಫೈಲ್ ಮೆನು ನಾವಿಲ್ಲಿ ಕ್ಲಿಕ್ ಮಾಡೋಣ ನ್ಯೂ ಡಾಕ್ಯುಮೆಂಟ್ ನಾವಿಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಕೋಬೇಕು ಅಂದಾಗ ನ್ಯೂ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಹೊಸ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ ನಂತರ ಫೈಲ್ ಮೆನು ನಾವಿಲ್ಲಿ ಕ್ಲಿಕ್ ಮಾಡೋಣ ಓಪನ್ ನಮ್ಮ ಡ್ರೈವ್ ಅಲ್ಲಿ ಯಾವುದೇ ಫೈಲ್ ಗಳನ್ನ ನಾವಿಲ್ಲಿ ಸೇವ್ ಮಾಡಿದಾಗ ಆ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಓಪನ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡಬಹುದು ನಾವಿಲ್ಲಿ ಒಂದು ಟೆಂಪ್ಲೇಟ್ ಅನ್ನ ಇನ್ಸರ್ಟ್ ಮಾಡಿದ್ವಿ ಆ ಟೆಂಪ್ಲೇಟ್ಸ್ ಸಹ ಇಲ್ಲಿ ಸೇವ್ ಆಗಿದೆ ಇಲ್ಲಿ ಆ ಟೆಂಪ್ಲೇಟ್ಸ್ ಇದೆ ನೀವು ಇಲ್ಲಿ ನೋಡಬಹುದು ನಾನಿಲ್ಲಿ ಯಾವುದೇ ಚೇಂಜಸ್ ಅನ್ನು ಮಾಡಿರಲಿಲ್ಲ ನಾವು ಜಸ್ಟ್ ಇಲ್ಲಿ ಇನ್ಸರ್ಟ್ ಮಾಡಿದ್ವಿ ಸೇವ್ ಆಗಿದೆ ಡ್ರೈವಲ್ಲಿ ನಂತರ ಟೈಟಲ್ ಡಾಕ್ಯುಮೆಂಟ್ ನಾವು ಈ ಡಾಕ್ಯುಮೆಂಟ್ಗೂ ಸಹ ಯಾವುದೇ ನೇಮನ್ನು ಕೊಟ್ಟಿಲ್ಲ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದೀವಿ ಅಷ್ಟೇನೆ ಆ ಡಾಕ್ಯುಮೆಂಟ್ ಸಹ ನಮ್ಮ ಡ್ರೈವಲ್ಲಿ ಸೇವ್ ಆಗಿದೆ ಯಾವ ಡಾಕ್ಯುಮೆಂಟ್ ಬೇಕು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೋಬಹುದು ನಂತರ ಈ ಡಾಕ್ಯುಮೆಂಟ್ ನಾವಿಲ್ಲಿ ಕ್ಲೋಸ್ ಮಾಡೋಣ ಫೈಲ್ ಮೆನು ಶೇರ್ ಈ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂದಾಗ ಶೇರ್ ವಿತ್ ಅದರ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡಬಹುದು ಶೇರ್ ಆಪ್ಷನ್ ನಮ್ಗೆ ಇಲ್ಲಿ ಬಂದಿದೆ ಇಮೇಲ್ ಐ ಡಿ ನಾವಿಲ್ಲಿ ಟೈಪ್ ಮಾಡೋಣ ಯಾರಿಗೆ ನಾವಿಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅನ್ನ ಶೇರ್ ಮಾಡಬೇಕಾಗಿದೆ ಇಮೇಲ್ ಐ ಡಿ ನಾನು ಇಲ್ಲಿ ಟೈಪ್ ಮಾಡಿ ಆಗಿದೆ ನಂತರ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ವಿವರ್ ಆಪ್ಷನ್ ಕಮೆಂಟರ್ ಎಡಿಟರ್ ಯಾವ ಆಪ್ಷನ್ ಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ಎಡಿಟರ್ ಆಪ್ಷನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಯಾರಿಗೆ ನೀವು ಈ ಡಾಕ್ಯುಮೆಂಟನ್ನು ಸೆಂಡ್ ಮಾಡ್ತೀರಾ ಅವರು ಸಹ ಈ ಡಾಕ್ಯುಮೆಂಟ್ ಅಲ್ಲಿ ಎಡಿಟ್ ಮಾಡಬಹುದು ವರ್ಕ್ ಅನ್ನ ಮಾಡಬಹುದು ಕಮೆಂಟರ್ ಆಪ್ಷನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಕಮೆಂಟ್ ಮಾತ್ರ ಮಾಡಬಹುದು ಬೇರೆ ಯಾವುದೇ ರೀತಿಯ ವರ್ಕ್ ಅವರು ಮಾಡೋದಕ್ಕೆ ಆಗೋದಿಲ್ಲ ವಿವರ್ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಜಸ್ಟ್ ವ್ಯೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೇರೆ ಯಾವುದೇ ವರ್ಕ್ ಅನ್ನ ಅವ್ರಿಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಯಾವ ಆಪ್ಷನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಸೆಂಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಯಾರ ಇಮೇಲ್ ಐ ಡಿ ನಾವಿಲ್ಲಿ ಎಂಟರ್ ಮಾಡಿರ್ತೀವಿ ಅವರ ಇಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡ್ಕೋಬಹುದು ಗೂಗಲ್ ಶೀಟ್ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿಯಾದ ಇಮೇಲ್ ಬರುತ್ತೆ ಯಾವ ರೀತಿಯಾಗಿ ನಾವಲ್ಲಿ ಓಪನ್ ಮಾಡ್ಕೋಬೇಕು ಅಂತ ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದ್ರೆ ನೋಡ್ಬೇಕಾಗುತ್ತೆ ಕ್ಯಾನ್ಸಲ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಥವಾ ಗೆಟ್ ಲಿಂಕ್ ಲಿಂಕ್ ಆಪ್ಷನ್ ಸಹ ನಮ್ಗೆ ಸಿಗುತ್ತೆ ಕಾಪಿ ಲಿಂಕ್ ನಾವಿಲ್ಲಿ ಮಾಡಿ ವಾಟ್ಸಪ್ ವೆಬ್ ನಾವಿಲ್ಲಿ ಲಾಗಿನ್ ಮಾಡಬಹುದು ಅಥವಾ ಇಮೇಲ್ಗೂ ಸಹ ನಾವಿಲ್ಲಿ ಈ ಲಿಂಕ್ ಅನ್ನ ಸೆಂಡ್ ಮಾಡಬಹುದು ಯಾವ ಆಪ್ಷನ್ ಆದ್ರೂ ನೀವು ಇಲ್ಲಿ ಯೂಸ್ ಮಾಡಬಹುದು ಎಸ್ಕೇಪ್ ಮಾಡ್ತಾ ಇದ್ದೀನಿ ಫೈಲ್ ಮೆನುನಲ್ಲಿ ನಾವು ಕ್ಲಿಕ್ ಮಾಡಿ ಶೇರ್ ಆಪ್ಷನ್ ಅನ್ನ ಯೂಸ್ ಮಾಡಿದ್ವಿ ಸೇಮ್ ಆಪ್ಷನ್ ಇಲ್ಲಿ ಸಿಗುತ್ತೆ ಶೇರ್ ಇಲ್ಲಿ ನೀವು ನೋಡಬಹುದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಸೇಮ್ ಆಪ್ಷನ್ ಇಲ್ಲಿ ಸಿಗುತ್ತೆ